नमस्कार नानु नागरत्ना विनायक जोशी हरिकीर्तन कलाविदे हुबली सरस्वती आराधन दिन सुभाषित नम सत्संकल्पदंते इवत्तु 66ने दिन 66ने सुभाषित इवत्तिन दिन सुभाषित ಉಪವಾಸವನ್ನು ಹೇಗೆ ಮಾಡಬೇಕು ಉಪವಾಸವನ್ನು ಮಾಡುವಾಗ ಉಪ ಎಂದರೆ ಭಗವಂತನ ಹತ್ತಿರ ವಾಸ ವಾಸ ಮಾಡುವುದು ನಮ್ಮ ಮನಸ್ಸು ಕೂಡ ಭಗವಂತನ ಹತ್ತಿರ ವಾಸ ಮಾಡಬೇಕು ಅಂತಹ ಉಪವಾಸವನ್ನು ಮಾಡಿದಾಗ ಮಾತ್ರ ಉಪವಾಸದ ಫಲ ಲಭ್ಯವಾಗುತ್ತದೆ ಎನ್ನುವುದನ್ನು ಬಹಳ ಸುಂದರವಾಗಿ ಈ ಸುಭಾಷಿತ ನಮಗೆ ತಿಳಿಸಿಕೊಡುತ್ತದೆ ನಾಳೆ ಆಷಾಢ ಏಕಾದಶಿ ಪರಮ ಶುಭವಾದಂತಹ ದಿನ ಆದ್ದರಿಂದ ಈ ಉಪವಾಸದ ಮಹತ್ವದ ಕುರಿತಂತ ಈ ಶ್ಲೋಕವನ್ನು ನೋಡೋಣ ಸುಭಾಷಿತವನ್ನ ಕಿಂ ಕುರುವಂತಿ ಫಲಾಶನಂನ ವಿಹಗಾಹ ಕಿಂ ನೌತವೋ ಭುಂಜತೆ ದದ್ಯಾದಿನ್ ಅನಿರಂ ಪಿಬಂತಿ ಕಿಮುನೋ ಸರ್ಪಾ ವಿಷೇಣೋತ್ಥರಾಹ ಸ್ಯಾದೇವಂ ಯದಿ ವೈ ವ್ರತಿ ವ್ರತಧರಾಹ ತೇಸ್ಯುಸ್ತದಾ ನಿಶ್ಚಿತಂ ತಸ್ಮಾತ್ ಯಸ್ ಸುಕೃತಿ ಸಯಾತಿ ಸುಖದಂ ಲೋಕಂ ಹರೇರ್ ಜ್ಞಾನವಾನ್ ಯಾವ ಜ್ಞಾನಿಯಾದಂತಹ ಸುಕೃತಿಯಾದಂತಹ ಮನುಷ್ಯ ಹರಿಯ ಲೋಕಕ್ಕೆ ಹೋಗ್ತಾನೆ ಅರ್ಥಾತ್ ಮುಕ್ತಿಯನ್ನು ಪಡಿತಾನೆ ಭಗವಂತನ ಪಾದಾರವಿಂದಗಳಲ್ಲಿ ಲೀನನಾಗ್ತಾನೆ ಅಂತ ಹೇಳಿ ಈ ಸುಭಾಷಿತ ನಮಗೆ ಹೇಳ್ತದೆ ಕಿಂ ಕುರುವಂತಿ ಫಲಾಶನಂನ ವಿಹಗಾಹ ಕೇವಲ ಉಪವಾಸ ಮಾಡ್ತೇನೆ ಅಂತ ಹೇಳಿ ಅನ್ನ ನೀರಿಲ್ಲದೆ ದೇಹವನ್ನು ದಂಡಿಸಿದ ಮಾತ್ರಕ್ಕೆ ಅದು ಉಪವಾಸ ಅಂತ ಅನಿಸಿಕೊಳ್ಳುವುದಿಲ್ಲ ಅಥವಾ ಶನಿವಾರ 20 ದೋಸೆ 20 ಎನ್ನುವ ಹಾಗೆ ಉಪವಾಸಕ್ಕಿಂತ ಉಪವಾಸ ಮಾಡಿ ಊಟಕ್ಕಿಂತ ಹೆಚ್ಚು ತಿಂದರೂ ಅದು ಉಪವಾಸ ಅಂತ ಅನಿಸಿಕೊಳ್ಳುವುದಿಲ್ಲ ಅಥವಾ ಬರೇ ಹಣ್ಣುಗಳನ್ನೇ ತಿಂದು ಉಪವಾಸ ಮಾಡ್ತೇನೆ ಅಥವಾ ನಿರ್ಜಲ ಉಪವಾಸವನ್ನು ಮಾಡ್ತೇನೆ ಅಂತ ಹೇಳಿದರೂ ಕೂಡ ಉಪವಾಸ ಮಾಡುವಾಗ ಭಗವಂತನ ಸನ್ನಿಧಾನದಲ್ಲಿ ವಾಸ ಮಾಡದೇ ಇದ್ದರೆ ನಾವು ಮಾಡಿದಂತಹ ಉಪವಾಸದಿಂದ ಯಾವ ಪ್ರಯೋಜನವೂ ಇಲ್ಲ ಅಂತೇಳಿ ಕವಿ ಹೇಳ್ತಾನೆ ಕಿಂ ಕುರುವಂತಿ ಫಲಾಶನಂನ ಬಿಹಗಾಹ ಕೆಲವೊಂದು ಬಗೆಯ ಹಕ್ಕಿಗಳು ಹಣ್ಣನ್ನೇ ತಿಂದು ಬದುಕ್ತವೆ ಗಿಳಿಯನ್ನು ನೋಡಿದ್ದೇವೆ ನಾವು ಹಣ್ಣನ್ನೇ ತಿಂದು ಬದುಕುವಂತಹ ಅನೇಕ ಜಾತಿಯ ಹಕ್ಕಿಗಳಿದ್ದಾವೆ ಕಿಂ ನೌತವೋ ಭುಂಜತೆ ದದ್ಯಾದೀನ್ ಸಣ್ಣ ವಯಸ್ಸಿನಲ್ಲಿ ಬರೀ ಹಾಲಿನ ಮೇಲೆ ಜೀವಿಸಿರುವಂತಹ ಹಾಲನ್ನು ಕುಡಿದೇ ಜೀವಿಸಿರುವಂತಹ ಬೆಕ್ಕುಗಳನ್ನು ನಾವು ನೋಡ್ತೇವೆ ಬರೇ ಹಾಲಿನಿಂದಲೇ ಜೀವಿಸ್ತವೆ ಸಣ್ಣ ಸಣ್ಣ ಮರಿಗಳು ಅನಿಲಂ ಪಿಬಂತಿ ಕಿಮುನೋ ಸರ್ಪೋ ವಿಷೇಣೋದ್ಧುರಾಹ ಅತ್ಯಂತ ವಿಷಕಾರಿಯಾದ ಸರ್ಪಗಳು ಕೂಡ ಕೇವಲ ಗಾಳಿಯನ್ನೇ ಆಹಾರವನ್ನಾಗಿಟ್ಟುಕೊಂಡು ಎಷ್ಟೋ ದಿನಗಳವರೆಗೆ ಬದುಕಿರ್ತಾವೆ ಅಂದರೆ ವಾತಾಶನ ಎಷ್ಟೋ ದಿನಗಳವರೆಗೆ ಇರ್ತಾವೆ ಬರೇ ಗಾಳಿಯನ್ನೇ ಆಹಾರವಾಗಿ ಅದಕ್ಕೆ ವಾತಾಶನ ಅನ್ನುವ ಹೆಸರು ಸರ್ಪಕ್ಕೆ ಬಂದಿದೆ ಹಾಗಾದರೆ ಕೇವಲ ಅನ್ನ ನೀರನ್ನು ಬಿಟ್ಟು ಉಪವಾಸ ಮಾಡಿದರೆ ಅಥವಾ ಹಣ್ಣುಗಳನ್ನು ತಿಂದು ಉಪವಾಸ ಮಾಡಿದರೆ ಅಥವಾ ಹಾಲು ಕುಡಿದು ಉಪವಾಸ ಮಾಡಿದ ತಕ್ಷಣ ನಮಗೆ ಭಗವದ್ ಅನುಗ್ರಹವಾಗ್ತದೆ ಜ್ಞಾನ ಸಿಗ್ತದೆ ಅಂತಾದರೆ ಪಿಬಂತಿ ಕಿಮುನೋ ಸರ್ಪೋ ಸರ್ಪ ವಿಷೇಣೋದ್ಧುರಾಹ ಸ್ಯಾದೇವಂ ಯದಿ ವೈ ವ್ರತಿ ವ್ರತಧರಾಹ ಹಾಗಾದರೆ ನಾವು ಮಾತ್ರ ವ್ರತ ಮಾಡೋರಲ್ಲ ಈ ಹಕ್ಕಿಗಳು ಈ ಬೆಕ್ಕುಗಳು ಈ ಸರ್ಪಗಳು ಎಲ್ಲವೂ ವ್ರತ ಮಾಡಿದ ಹಾಗೆ ಆಯ್ತಲ್ಲ ಹಕ್ಕಿಗಳು ಹಣ್ಣುಗಳನ್ನೇ ತಿಂದು ಬದುಕ್ತಾವೆ ಹಾಗೆ ಬೆಕ್ಕುಗಳು ಹಾಲನ್ನೇ ಕುಡಿದು ಬದುಕ್ತಾವೆ ಸಣ್ಣ ಸಣ್ಣ ಬೆಕ್ಕುಗಳು ಸಣ್ಣ ಮರಿಗಳು ಹಾಗೆ ಸರ್ಪಗಳು ಎಷ್ಟೋ ದಿನಗಳ ಕಾಲ ನೀರು ಗಾಳಿಯನ್ನು ಆಹಾರವಾಗಿ ಸೇವಿಸಿ ಬದುಕಬಹುದು ಹಾಗಾದರೆ ಇವುಗಳೆಲ್ಲವೂ ಉಪವಾಸವನ್ನೇ ಮಾಡಿದ್ದಾವೆ ಅಂತ ಅರ್ಥ ಆಯ್ತಲ್ಲ ಅವುಗಳಿಗೂ ಕೂಡ ಹಾಗಾದರೆ ಮುಕ್ತಿ ಸಿಗಬೇಕಲ್ಲ ಅಂತ ಕವಿ ಇಲ್ಲಿ ಕೇಳ್ತಾನೆ ಅಂದರೆ ಬರೇ ಉಪವಾಸವನ್ನು ಮಾಡಿದ ಮಾತ್ರಕ್ಕೆ ಆ ಭಗವಂತನ ಅನುಗ್ರಹ ಅನ್ನೋದು ನಮಗಾಗೋದಿಲ್ಲ ಉಪ ಅಂದರೆ ಭಗವಂತನ ಹತ್ತಿರ ವಾಸ ಮಾಡಬೇಕು ಭಗವಂತನ ಸನ್ನಿಧಾನದಲ್ಲಿ ನಮ್ಮ ಮನಸ್ಸನ್ನು ನಿಲ್ಲಿಸಿ ಆ ಉಪವಾಸದ ದಿನವನ್ನು ಸಂಪೂರ್ಣವಾಗಿ ಅವನ ನಾಮಸ್ಮರಣೆಯಲ್ಲಿ ಕಳೀಬೇಕು ಆಗ ನಾವು ಮಾಡಿದಂತಹ ಉಪವಾಸ ಸಾರ್ಥಕವಾಗ್ತದೆ ಅಂದರೆ ಉಪವಾಸ ಮಾಡಬಾರ್ದು ಅಂತ ಅರ್ಥ ಅಲ್ಲ
ಅನ್ನ ನೀರನ್ನು ಬಿಟ್ಟು ಇರುವುದು ಕೂಡ ಅಷ್ಟೇನು ಸುಲಭದ ಸಂಗತಿಯಲ್ಲ. ಅಥವಾ ಹಣ್ಣನ್ನು ತಿಂದೋ ಹಾಲನ್ನು ಕುಡಿದೋ ಬದುಕುವುದು ಕೂಡ ಸುಲಭದ ಸಂಗತಿಯಲ್ಲ ಉಪವಾಸ ಮಾಡಿ. ಆದರೆ ಅದನ್ನು ಮಾಡುವಾಗ ನಮ್ಮ ಮನಸ್ಸು ಆಹಾರದ ಬಗ್ಗೆಯೇ ಯೋಚನೆ ಮಾಡ್ತಾ ಇತ್ತು, ಅಥವಾ ಬೇರೆ ಯಾವುದೋ ಬಗ್ಗೆ ಕಲುಷಿತ ವಿಷಯದ ಬಗ್ಗೆ ಯೋಚನೆ ಮಾಡ್ತಾ ಇತ್ತು ಅಂತಾದರೆ ಆಗ ನಾವು ಮಾಡಿದ ಉಪವಾಸದಿಂದ ಏನು ಪ್ರಯೋಜನವಿಲ್ಲ. ಉಪವಾಸಕ್ಕೆ ಬಹಳ ಮಹತ್ವ ಇದೆ ನಿಜ, ಆದರೆ ಮಾಡುವಾಗ ನಮ್ಮ ಇಂದ್ರಿಯಗಳನ್ನು ಮೊದಲು ಉಪವಾಸಗೆಡಬೇಕು. ನಮ್ಮ ಬಾಹ್ಯ ಉಪವಾಸದ ಜೊತೆಗೆ ಶರೀರವನ್ನು ದಂಡಿಸುವುದರ ಜೊತೆಗೆ ನಮ್ಮ ಇಂದ್ರಿಯಗಳನ್ನು, ಮುಖ್ಯವಾಗಿ ಜ್ಞಾನೇಂದ್ರಿಯಗಳನ್ನು ದಂಡಿಸಬೇಕು. ಅಂದರೆ ಜ್ಞಾನೇಂದ್ರಿಯಗಳನ್ನು ವಿಷಯ ಸುಖದತ್ತ ಹೋಗದಂತೆ ಉಪವಾಸ ಕೆಡಬೇಕು. ಭಗವಂತನ ನಾಮಸ್ಮರಣೆಯಲ್ಲಿ ಅವುಗಳನ್ನು ನಿಯೋಜಿಸಬೇಕು. ಕಣ್ಣು ಭಗವಂತನನ್ನು ನೋಡಬೇಕು, ಕಿವಿ ಭಗವಂತನ ನಾಮಸ್ಮರಣೆಯನ್ನು ಕೇಳಬೇಕು, ನಾಲಿಗೆ ಭಗವಂತನ ಒಂದು ಆ ಗುಣಗಾನವನ್ನು ಮಾಡಬೇಕು. ಹೀಗೆ ಯಾವಾಗ ನಮ್ಮ ಜ್ಞಾನೇಂದ್ರಿಯಗಳು, ಕರ್ಮೇಂದ್ರಿಯಗಳು ಸಂಪೂರ್ಣವಾಗಿ ಆ ಭಗವಂತನಿಗೆ ಸಮರ್ಪಿತವಾಗ್ತದೆಯೋ ಆವಾಗ ನಾವು ಮಾಡಿದ ಉಪವಾಸ ಸಾರ್ಥಕವಾಗ್ತದೆ. ಇಲ್ಲಾಂದರೆ ಈ ಹಕ್ಕಿಗಳು, ಬೆಕ್ಕುಗಳು, ಹಾವುಗಳು ಹೇಗೆ ಉಪವಾಸ ಇರ್ತವೆ ಹಾಗೇ ನಮ್ಮದು ಒಂದು ಉಪವಾಸ ಆಗ್ತದೆ, ಅದಕ್ಕೆ ಸರಿಯಾದ ಫಲ ಸಿಗುವುದಿಲ್ಲ. ಆದ್ದರಿಂದ ಇಲ್ಲಿ ಬಹಳ ಸುಂದರವಾಗಿ ಕೊನೆಯ ಸಾಲಿನಲ್ಲಿ ಕವಿ ಹೇಳ್ತಾನೆ, ತಸ್ಮಾತ್ಯ ಸುಕೃತಿ ಸಯಾತಿ ಸುಖದಂ ಲೋಕಂ ಹರೇ ಜ್ಞಾನವ. ಈ ಜ್ಞಾನವನ್ನು ಅರಿತುಕೊಂಡಂತಹ ಒಬ್ಬ ಶ್ರೇಷ್ಠ ಪುಣ್ಯವಂತ ಜ್ಞಾನಿ ಅವನು ಆ ಭಗವಂತನ ಸಾನ್ನಿಧ್ಯವನ್ನು ಪಡಿತಾನೆ ಅಂತ ಬಹಳ ಸುಂದರವಾಗಿ ಹೇಳ್ತಾನೆ. ಇದರ ತತ್ವವನ್ನು ನಾವು ಅರ್ಥ ಮಾಡಿಕೊಳ್ಳಬಹುದು. ಹೀಗೆ ಹೇಳಿದ ತಕ್ಷಣ ನಾವು ಉಪವಾಸ ಮಾಡೋದೇ ಇಲ್ಲ, ಉಪವಾಸ ಮಾಡೋದೇ ತಪ್ಪು ಅಂತ ಅರ್ಥ ಅಲ್ಲ. ಉಪವಾಸ ನಿಜಕ್ಕೂ ಅತ್ಯಂತ ಶ್ರೇಷ್ಠವಾದದ್ದು. ಆದರೆ ಮಾಡುವಾಗ ನಮ್ಮ ಮನಸ್ಸು ಕೂಡ ಭಗವಂತನಲ್ಲಿ ನಿರತವಾಗಿರಬೇಕು ಎನ್ನುವುದು ಅಷ್ಟೇ ಮುಖ್ಯವಾದದ್ದು. ಅನುಭವಾಮೃತವನ್ನು ಬರೆದಂತಹ ಮಾಲಿಂಗರಂಗ ಕವಿಗಳು ಬರೀತಾರೆ, ಹುತ್ತ ಬಡಿದರೆ ಹಾವು ಸಾವುದೇ, ವ್ಯರ್ಥವಾದ ಉಪವಾಸ ಮೊದಲ ಗುತ್ತಲಿಗ ತಪಗಳಲ್ಲಿ ದೇಹವ ದಂಡಿಸಲು ಬರಿದೆ. ಹುತ್ತಕ್ಕೆ ಹೊಡೆದ್ರೆ ಹಾವು ಸಾಯ್ತಿದೆಯೇ, ಹಾಗೆ ಈ ದೇಹವನ್ನು ಉಪವಾಸದಿಂದ, ಅನೇಕ ವಿಧವಾದ ಉಪವಾಸದಿಂದ ದಂಡಿಸಿದರೆ ಸಾಕೆ, ಭಗವಂತನ ಪಾದಾರವಿಂದಗಳಲ್ಲಿ ನಮ್ಮ ಮನಸ್ಸನ್ನು ನಿಲ್ಲಿಸುವುದು ಬೇಡವೇ ಅಂತ ಆ ಕವಿಗಳು ಕೇಳ್ತಾ ಇದ್ದಾರೆ. ಆದ್ದರಿಂದ ಆಚಾರ ಪ್ರಭವ ಧರ್ಮ ಮಾಡಬೇಕು, ವ್ರತ ನಿಯಮ ಎಲ್ಲವನ್ನು ಮಾಡಬೇಕು. ಆದರೆ ಅದು ಡಾಂಭಿಕವಾದಂತಹ ಆಚಾರ ವಿಚಾರಗಳಾಗಿರಬಾರದು. ನಿಜವಾಗಿ ಶ್ರದ್ಧೆಯಿಂದ ಕೂಡಿದ ಭಗವಂತನನ್ನು ಪಡೆದುಕೊಳ್ಳಲು ಉದ್ಯುತವಾದಂತಹ ಒಂದು ಸಂಕಲ್ಪ ಆದರೆ ಅದರಿಂದ ಸಂಪೂರ್ಣವಾಗಿ ನಮಗೆ ಏಳಿಗೆ ಸಿಗ್ತದೆ ಅನ್ನುವುದು ಅಷ್ಟೇ ಸತ್ಯ. ವಚನಕಾರರು ಬಹಳ ಸುಂದರವಾಗಿ ಹೇಳ್ತಾರೆ, ದಿನಚರಿ ಮಾಸದೊಳಗೆ ಏಳು ವಾರದೊಳಗೆ ಸೋಮವಾರ ಉಪವಾಸ ಮಾಡಬೇಕೆಂಬಿರಿ, ದ್ವಾದಶ ಮಾಸದೊಳಗೆ ಶ್ರಾವಣ ಸೋಮವಾರ ಉಪವಾಸ ಮಾಡಬೇಕೆಂಬಿರಿ, ಇಂತಿ ವಾರ ಮಾಸ ತಿಥಿಯಲ್ಲಿ ಅನ್ನ ಉದಕವ ತೊರೆದು ಉಪವಾಸ ಮಾಡಿ ಆತ್ಮವ ಬಳಲಿಸಿ ತನುವ ನೊಣಗಿಸಿ ನೀವು ವ್ರತವನ್ನಾಚರಿಸಿದರೆ ನಿಮ್ಮ ಆತ್ಮದ್ರೋಹದ ದೋಹವ ಆ ದೇವತೆಗಳಿಗೆ ತಾಕಿ ಭವಭವದಲ್ಲಿ ಬೀಳುವರು. ಎಷ್ಟು ಸುಂದರವಾಗಿ ಹೇಳ್ತಾರೆ, ನೀವು ಸುಮ್ಮನೆ ಉಪವಾಸ ವ್ರತಾದಿಗಳನ್ನು ಮಾಡಿದರೆ, ಭಗವಂತನ ನಾಮಸ್ಮರಣೆಗೆ ಕಿವಿ ಕೊಡದೆ ಏನೋ ಮಾತಾಡಿದೆ, ಏನೋ ಕೇಳಿದೆ, ಏನೋ ಮಾಡಿದೆ ಎಂಬ ರೀತಿಯಲ್ಲಿ ಉಪವಾಸವನ್ನು ಮಾಡಿದರೆ ನಮ್ಮ ಇಂದ್ರಿಯಗಳನ್ನು ಆರಾಮಾಗಿ ಲೌಕಿಕ ವಿಷಯಗಳಿಗೆ ಕೊಟ್ಟು ನಾವು ಬರೇ ಹೊಟ್ಟೆಯನ್ನು ಮಾತ್ರ ಉಪವಾಸ ಗೆಡವಿದರೆ ಆಗ ನಿಮ್ಮ ಆತ್ಮದ್ರೋಹವ ಆ ದೇವತೆಗಳಿಗೆ ತಾಕಿ ಭವಭವದಲ್ಲಿ ದೇವತೆಗಳು ಬೀಳ್ತಾರಂತೆ. ಆಯಾ ಯಾವ ಸಂಬಂಧಿ ದೇವತೆಗಳಿಗೋಸ್ಕರ ನಾವು ಉಪವಾಸ ಮಾಡ್ತೇವೋ ಆ ದೇವತೆಗಳು ಭವಭವದಲ್ಲಿ ಬೀಳ್ತಾರೆ ಅಂತ ಕವಿ ತಮಾಷೆಯಾಗಿ ಹೇಳ್ತಾರೆ. ಆದ್ದರಿಂದ ಇದು ಕಾರಣವಾಗಿ ಉಪವಾಸ ಮಾಡಲಾಗದು, ಉಪವಾಸ ಮಾಡಿದಲ್ಲಿ ಪ್ರಯೋಜನವಿಲ್ಲ ಅಂತೆಂದಡೆ ಉಂಡುಟ್ಟು ಲಿಂಗವನ್ನರ್ಚಿಸಬೇಕು, ಉಣಿಸಿ ಬಡಿಸಿ ಜಂಗಮನನರ್ಚಿಸಬೇಕು, ಕೊಟ್ಟು ಕೊಂಡು ಗುರುವನ್ನರ್ಚಿಸಬೇಕು. ಇಂತಿ ತ್ರಿವಿಧದ ಭೇದ ಬಲ್ಲರೇ ಉಪವಾಸವ ಮಾಡಬಲ್ಲರೆಂಬೆ. ಇಂಥವರು ಉಪವಾಸ ಮಾಡಬೇಕು. ಯಾರು ಶಿವಪೂಜೆಯನ್ನು ಮಾಡಿ ಜಂಗಮರನ್ನು ಅರ್ಚಿಸಿ ಗುರುವನ್ನು ಅರ್ಚಿಸುವಂತಹ ಶ್ರೇಷ್ಠ ವ್ಯಕ್ತಿ ಮಾಡಿದಂತಹ ಉಪವಾಸ ಅದು ಅತ್ಯಂತ ಯೋಗ್ಯವಾದದ್ದು ಅಂತ ಹೇಳಿ ಬಹಳ ಸುಂದರವಾಗಿ ವಚನಕಾರ ಹೇಳುತ್ತಾರೆ. ಕಾಡಿನೊಳಗಾದ ಶಂಕರ ಪ್ರಿಯ ಚನ್ನಕದಂಬಲಿಂಗ ನಿರ್ಯಾಯ ಪ್ರಭುವೇ ಕಾಡಸಿದ್ದೇಶ್ವರ ಎಂಬುದು.
ಆದ್ದರಿಂದ ಇಂತಹ ಉಪವಾಸವನ್ನು ಮಾಡಬೇಕು ಅಂತ ಹೇಳಿ ಪ್ರಾಜ್ಞರು ನಮಗೆ ಹೇಳ್ತಾರೆ. ಚಂದ್ರಹಾಸ, ಜೈಮಿನಿ ಭಾರತದಲ್ಲಿ ಬರ್ತದೆ, ಚಂದ್ರಹಾಸ ಏಕಾದಶಿ ವ್ರತವನ್ನು ಮಾಡ್ತಾ ಇದ್ದ. ಹೇಗೆ ಮಾಡ್ತಾ ಇದ್ದ? ದಶಮಿಯ ಮಗೋತ್ಸವಂ ಪೆರ್ಚಿತು, ದಶಮಿಯ ಮಗೋತ್ಸವಂ ಪೆರ್ಚಿತು, ಏಕಾದಶಿಯುಳ ಶನಮಂ ತೊರೆದರೋ, ಏಕಾದಶಿಯುಳ ಶನಮಂ ತೊರೆದರೋ, ಅಚ್ಯುತ ಪರಾಯಣರಾಗಿ ನಿಶೆಯೋಳ್ ನಿದ್ರೆಯಂ ಬಿಟ್ಟರೋ, ಆ ಮರುದಿನಂ ದ್ವಾದಶಿಯುಳು ಕುಶಶಯನ ಪೂಜೆಯಂ ಮಾಡಿ ಭುಂಜಿವ ಮಗಾತಿಶಯ ಮಾದುದು, ಮೇಲೆ ಮೇಲೆ ಮಾಧವ ಭಕ್ತಿ ವಿಷದ ಗುಣನಿಧಿ ಚಂದ್ರಗಾಸನಾಜ್ಞೆಯೋ ಅವನ ದೇಶದ ಸಮಸ್ತ ಜನಕ್ಕೆ. ದಶಮಿಯ ಮಹೋತ್ಸವಂ ಪೆರ್ಚಿತು, ಏಕಾದಶಿಯೊಳ ಶನಮಂ ತೊರೆದರು, ಅಚ್ಯುತ ಪರಾಯಣರಾಗಿ ನಿಶೆಯೋಳ್ ನಿದ್ರೆಯಂ ಬಿಟ್ಟರು, ಆ ಮರುದಿನಂ ದ್ವಾದಶಿಯೊಳು ಕುಶಶಯನ ಪೂಜೆಯಂ ಮಾಡಿ ಭುಂಜಿಪ ಮಹಾತಿಶಯ ಮಾದುದು, ಮೇಲೆ ಮೇಲೆ ಮಾಧವ ಭಕ್ತಿ ಎಂಬುದಾಗಿ ಚಂದ್ರಹಾಸ ಮಾಡಿದಂತಹ ಆ ಏಕಾದಶಿಯ ಉಪವಾಸವನ್ನು ಕುರಿತು ಬಹಳ ಸುಂದರವಾಗಿ ಕವಿ ಬರೀತಾನೆ. ದಶಮಿಯ ದಿನ ಒಂದು ಊಟವನ್ನು ಉಂಡು ಏಕಾದಶಿಯ ದಿನ ಸಂಪೂರ್ಣ ನಿರಾಹಾರಿಯಾಗಿ ನಿರ್ಜಲ ಉಪವಾಸವನ್ನು ಕೈಗೊಂಡು ಏಕಾದಶಿಯ ರಾತ್ರಿಯದಲ್ಲಿ ಜಾಗರಣೆ ಮಾಡಬೇಕು ಅಂತ. ನಾವು ಜಾಗರಣೆ ಮಾಡಿದರೆ ಹರಟೆ ಹೊಡೆಯೋದು, ಇಸ್ಪೀಟ್ ಆಡೋದ್ರಲ್ಲೋ ಸಮಯ ಕಳೆದು ಬಿಟ್ಟರೆ ಅದು ಜಾಗರಣೆ ಆಗ್ತದೆಯೇ? ಹಾಗಾದರೆ ಹೇಗಿರಬೇಕು ಜಾಗರಣೆ? ಅಚ್ಯುತ ಪರಾಯಣರಾಗಿ ನಿಶೆಯೊಳ್ ನಿದ್ರೆಯಂ ಬಿಟ್ಟರೋ, ಆ ಅಚ್ಯುತನ ನಾಮಸ್ಮರಣೆಯಲ್ಲಿ ಮಗ್ನರಾಗಿ ನಿದ್ದೆಯನ್ನು ಬಿಡಬೇಕು, ಜಾಗರಣೆಯನ್ನು ಮಾಡಬೇಕು, ತದನಂತರ ದ್ವಾದಶಿಯ ಪಾರಣೆಯನ್ನು ಮುಗಿಸಿ ವ್ರತವನ್ನು ಮುಗಿಸಬೇಕು ಎಂಬುದಾಗಿ ಏಕಾದಶಿಯ ಬಗ್ಗೆ ಅತ್ಯಂತ ಸುಂದರವಾದಂತಹ ವಿವರಣೆಯನ್ನು ಕೊಡ್ತಾ ಇದ್ದಾರೆ. ಆದ್ದರಿಂದ ಯಾವುದೇ ವಿಧವಾದ ಆಚಾರವಾಗಲಿ ಅದು ಶುದ್ಧವಾಗಿರಬೇಕು, ನಿರ್ಮಲವಾಗಿರಬೇಕು, ಭಗವಂತನಿಗೋಸ್ಕರ ಮಾಡಿದ್ದಾಗಿರಬೇಕು, ನಮ್ಮ ತನುಮನಗಳಲ್ಲಿ ಭಗವಂತನನ್ನು ತುಂಬಿಕೊಂಡು ಮಾಡಿದ್ದಾಗಿದ್ದರೆ ಅದು ಸಾರ್ಥಕ ಅಂತ ಹೇಳಿ ಇಲ್ಲಿ ಕವಿ ಹೇಳ್ತಾರೆ. ಮಹಾಲಿಂಗ ರಂಗಕವಿಗಳು ಇನ್ನೊಂದು ಕಡೆಯಲ್ಲಿ ಹೇಳ್ತಾರೆ, ಮೀನು ನೀರುಳಗಿರ್ತೊಡೇನದು, ಧ್ಯಾನವನ್ನು ಬಕ ಮಾಡಲೇನದು, ಕಾನನವನಾಶ್ರಯಿಸಿ ಮರ್ಕಟವಿದ್ದು ಫಲವೇನು, ಮೌನದೊಳು ಕೋಗಿಲೆ ಇರಲ್ ಕಡಕೇನು ಸುಖ, ಸುಜ್ಞಾನವಿಲ್ಲದ ಸ್ನಾನ ಮೊದಲಾದವುಗಳಿಂ ಫಲವಿಲ್ಲ ಕೇಳೆಂದ. ತೀರ್ಥ ಸ್ನಾನವನ್ನು ಮಾಡಿದ ತಕ್ಷಣ ನಮ್ಮೆಲ್ಲ ಪಾಪ ಕಳೆದು ಹೋಗ್ತದೆ ಅಂತ ಹೇಳ್ತಾರೆ. ಹಾಗಾದರೆ ಗಂಗಾ ನದಿಯಲ್ಲಿರುವ ಮೀನುಗಳಿಗೆಲ್ಲ ಮುಕ್ತಿ ಸಿಕ್ಕಿದೆಯೇ? ಹಾಗಾದರೆ ನಾವು ತೀರ್ಥ ಸ್ನಾನವನ್ನು ಮಾಡುವಾಗ ಇದು ಗಂಗಾ ನದಿ, ಇದರಲ್ಲಿ ಸ್ನಾನ ಮಾಡುವುದರ ಮೂಲಕ ನನ್ನೆಲ್ಲ ಪಾಪಗಳು ಪರಿಹಾರವಾಗ್ತದೆ ಎನ್ನುವ ಶುದ್ಧ ಮನಸ್ಸಿನಿಂದ ಗಂಗೆಯನ್ನು ಧ್ಯಾನಿಸಿಕೊಂಡು ಸ್ನಾನ ಮಾಡಿದರೆ ಅದು ತೀರ್ಥ ಸ್ನಾನ. ಇದು H2O, ಇದು ನೀರು, ಅದು ನೀರು, ಎಲ್ಲವೂ ನೀರೇ, ಏನು ಉಪಯೋಗ ಸ್ನಾನ ಮಾಡಿದರೆ ಅಂತ ಹೇಳಿ ಮುಳುಗಿದರೆ ಆವಾಗ ಗಂಗಾ ಸ್ನಾನದ ಫಲ ನಮಗೆ ಹೇಗೆ ತಾನಿಸಿಗ್ಲಿಕ್ಕೆ ಸಾಧ್ಯ? ಧ್ಯಾನವನ್ನು ಬಕ ಮಾಡಲೇನದು, ಬಕ ಪಕ್ಷಿ ಮೀನಿಗೋಸ್ಕರ ಕಣ್ಣು ಮುಚ್ಚಿ ಕೂತ್ಕೊಳ್ತದೆ, ಅದಕ್ಕೆ ಏನಾದ್ರು ಧ್ಯಾನ ಮಾಡ್ತಾರೆ ಅಂತ ಭಗವಂತ ಒಲಿದಿದ್ದಾನೆಯೇ? ಹಾಗಾದರೆ ಕಾನನವನಾಶ್ರಯಿಸಿ ಮರ್ಕಟವಿತ್ತು ಫಲವೇನು? ಕಾಡಿಗೆ ಹೋದರೆ ಸಂಸಾರವನ್ನು ನಿಸ್ಸಾರವೆಂದು ಬಗೆದು ಕಾಂತಾರವನ್ನು ಸೇರಿ ಫಲಾಹಾರ ಪರ್ಣಾಹಾರ ಆದಗಳಿಂದ ಉಗ್ರ ತಪಸ್ಸನ್ನು ಗೈಯುವ ಮಹರ್ಷಿಗಳು ಅಂತ ಹೇಳ್ತಾರೆ. ಹಾಗಾದರೆ ಕಾಡಿಗೆ ಹೋದ ತಕ್ಷಣ ಮುಕ್ತಿ ಸಿಗ್ಬೋದಾದರೆ ಕಾಡಿನಲ್ಲೇ ಮಂಗಗಳಿದ್ದಾವಲ್ಲ ಅವಕ್ಕೆಲ್ಲ ಮುಕ್ತಿ ಸಿಕ್ಕಿದೆ ಅಂತ ಅರ್ಥ. ಮೌನದೊಳು ಕೋಗಿಲೆ ಇರಲ್ ಕದಕ್ಕೇನು ಫಲ? ಮೌನವಾಗಿದ್ದು ಬಿಟ್ಟರೆ, ಮೌನ ವ್ರತ ಮಾಡಿದರೆ ಮುಕ್ತಿ ಸಿಗ್ತದೆ ಅಂತ ಆದರೆ, ಮೌನದಲ್ಲಿ ಕೋಗಿಲೆ ಯಾವಾಗಲೂ ವರ್ಷದಲ್ಲಿ ಎರಡು ತಿಂಗಳು ಮಾತ್ರ ಕೂಗುವುದು, ತನ್ನ ಪಂಚಮ ದಿಂಚರದಿಂದ ವಸಂತ ಮಾಸದಲ್ಲಿ ಮಾತ್ರ ಕೂಗ್ತದೆ. ಹಾಗಾದರೆ ಈ ಕೋಗಿಲೆಗಳಿಗೆಲ್ಲ ಮುಕ್ತಿ ಸಿಕ್ಬಿಟ್ಟಿದೆಯೇ? ಬಾಕಿ 10 ತಿಂಗಳು ಸುಮ್ಮನೆ ಇರ್ತದಲ್ಲ, ಮೌನವ್ರತ ಮಾಡ್ತದೆ ಅದು. ಹಾಗಾದರೆ ಸುಜ್ಞಾನವಿಲ್ಲದ ಸ್ನಾನ ಮೊದಲಾದವುಗಳಿಂ ಫಲವಿಲ್ಲ ಕೇಳೆಂದ. ಸುಜ್ಞಾನವಿಲ್ಲದ ಸ್ನಾನ ಮೊದಲಾದವುಗಳಿಂದ ಫಲವಿಲ್ಲ ಎಂಬುದಾಗಿ ಬಹಳ ಸುಂದರವಾಗಿ ಇಲ್ಲಿ ಕವಿಗಳು ಹೇಳ್ತಾರೆ. ಇದನ್ನೇ ನಮ್ಮ ದಾಸರು ಬಹಳ ಸುಂದರವಾಗಿ ಹೇಳ್ತಾರೆ. ಕಪಟತನದಲ್ಲಿ ಕಾಡುತ ಜನರನು ಜಪವನು ಮಾಡಿದ ಏನು ಫಲ? ಕಪಟತನದಲ್ಲಿ ಕಾಡುತ ಜನರನು ಜಪವನು ಮಾಡಿದ
ಏನು ಫಲ ಕುಪಿತ ತನವನು ಬಿಡದೆ ನಿರಂತರ ಕುಪಿತ ತನವನು ಬಿಡದೆ ನಿರಂತರ ಉಪವಾಸ ಮಾಡಿದೆ ಏನು ಫಲ ಬೇವು ಬೆಲ್ಲದೊಳಿಡ ಏನು ಫಲ ಹಾವಿಗೆ ಹಾಲಿರಿದೇನು ಫಲ ಬೇವು ಬೆಲ್ಲದೊಳಿಡ ಏನು ಫಲ ಕಪಟತನದಲ್ಲಿ ಕಾಡುತ್ತ ಜನರನು ಕಪಟತನದಲ್ಲಿ ಕಾಡುತ್ತ ಜನರನು ಜಪವನ್ನು ಮಾಡಿದರೇನು ಫಲ ಕುಪಿತ ತನವನ್ನು ಬಿಡದೆ ನಿರಂತರ ಉಪವಾಸ ಮಾಡಿದರೇನು ಫಲ ಎಂಬುದಾಗಿ ಹೇಳ್ತಾರೆ. ಆದ್ದರಿಂದ ಇನ್ನೊಂದು ಕಡೆಯಲ್ಲಿ ಸತ್ಯವೆಂಬುದೇ ಸ್ನಾನ ಉಪವಾಸ ವ್ರತ ನೇಮ ಅಸತ್ಯದೊಳು ಮಾಡಿದ ಕರ್ಮ ವ್ಯರ್ಥ ಎಂಬುದಾಗಿ ಹೇಳ್ತಾರೆ. ಅಪ್ಪಳಿಸಿ ಪರರ ಒಡವೆಗಳ ತಂದೊಂದು ತಾನೊಪ್ಪದಿಂದೊಂದು ಉಪವಾಸ ವ್ರತವ ಮಾಡಿ ತಪ್ಪದಲ್ಲೇ ಸ್ವರ್ಗವನ್ನು ಸೂರೆಗೊಂಬುವನೆಂಬೆ ಸರ್ಪಗಳು ಮಾಡಿದ ಅಪರಾಧವೇನು? ಇನ್ನೊಬ್ಬರ ಧನವನ್ನು ಇನ್ನೊಬ್ಬರ ಒಡವೆಗಳನ್ನು ಅಪಹರಿಸಿ ತಂದು ಮನೆಯಲ್ಲಿಟ್ಟು ಕಾಯ್ತಾ ನಾನು ಉಪವಾಸ ವ್ರತ ಮಾಡ್ತೇನೆ ಅಂತ ಹೇಳಿದರೆ ಏನು ತಾನೇ ಉಪಯೋಗ? ಹಾಗಾದರೆ ನಿನಗೆ ಒಳ್ಳೇದಾಗ್ತದೆ ಅಂತಾದರೆ ಸರ್ಪಗಳು ಹಾಗಾಗಿ ನಿಧಿಯನ್ನು ಕಾಯ್ತಾ ಇರ್ತಾವಲ್ಲ, ಆ ಸರ್ಪಗಳಿಗೂ ಹಾಗೆ ಗಾಳಿಯನ್ನೇ ಉಂಡಿ ಇರ್ತಾವಲ್ಲ ಅವು ಸರ್ಪಗಳು ಉಪವಾಸವಾಗಿ, ಹಾಗಾದರೆ ಅವುಗಳಿಗೂ ಮುಕ್ತಿ ಸಿಗಬೇಕಲ್ಲ, ಅವು ಮಾಡಿದ ಅಪರಾಧ ಏನು ಅಂತ ದಾಸರು ಕೇಳ್ತಾರೆ. ಈ ದಾಸರು ಶರಣರು ಸಮಾಜಕ್ಕೆ ಮುಖಕ್ಕೆ ಹೊಡೆದಾಗ ಮಾತಾಡ್ತಾರೆ. ಯಾಕೆ ಅಂತ ಹೇಳಿದರೆ ಸಮಾಜವನ್ನು ತಿದ್ದಬೇಕೆನ್ನುವಂತಹ ಉದ್ದೇಶವೇ ವಿನಃ ವ್ರತ ಮಾಡಬಾರದು ನಿಯಮಗಳನ್ನು ಮಾಡಬಾರದು ಅಂತ ಅವರು ಎಲ್ಲಿಯೂ ಕೂಡ ಹೇಳುವುದಿಲ್ಲ. ಅವರ ಮಾತಿನ ಸೂಕ್ಷ್ಮಾರ್ಥವನ್ನು ಒಳ ಅರ್ಥವನ್ನು ನಾವು ಅರಿತುಕೊಂಡಾಗ ನಮಗೆ ಅರ್ಥವಾಗ್ತದೆ ನಾವು ಮಾಡುವಂತಹ ಕ್ರಿಯೆ, ನಾವು ಮಾಡುವಂತಹ ವ್ರತ, ನಾವು ಮಾಡುವಂತಹ ನಿಯಮ ಶುದ್ಧವಾದ ಪರಿಶುದ್ಧವಾದ ಅಂತರಂಗದಿಂದ ಕೂಡಿರಬೇಕು ಅಂತ ಹೇಳಿ. ನಮ್ಮಲ್ಲಿ ಕೆಲವೊಂದು ಸುಂದರವಾಗಿ ಉಪವಾಸ ಹೇಗೆ ಹೇಗೆ ಮಾಡ್ತಾರೆ ಅಂತ ಹೇಳಿ ಹೇಳ್ತಾರೆ. ನಮ್ಮಲ್ಲಿ ಸುಬ್ಬಮ್ಮನ ಉಪವಾಸ ಅಂತ ಒಂದು ಹಾಡೇ ಇದೆ. ಆಚೆ ಮನೆ ಸುಬ್ಬಮ್ಮಂಗಿವತಿ ಏಕಾದಶಿ ಉಪವಾಸ, ಎಲ್ಲೋ ಸ್ವಲ್ಪ ತಿಂತಾರಷ್ಟೇ ಉಪ್ಪಿಟ್ಟು ಅವಲಕ್ಕಿ ಪಾಯಸ. ಆಚೆ ಮನೆ ಸುಬ್ಬಮ್ಮಂಗಿವತಿ ಏಕಾದಶಿ ಉಪವಾಸ, ಎಲ್ಲೋ ಸ್ವಲ್ಪ ತಿಂತಾರಷ್ಟೇ ಉಪ್ಪಿಟ್ಟು ಅವಲಕ್ಕಿ ಪಾಯಸ. ಮಧ್ಯಾಹ್ನಗೆಲ್ಲ ರವೆ ಉಂಡೆ ಹುರುಳಿ ಕಾಳಿನ ಗುಸ್ಲಿ, ಎಲ್ಲೋ ಸ್ವಲ್ಪ ಬಿಸಿ ಸಂಡಿಗೆ ಐದು ಆರೋ ಇಡ್ಲಿ. ಆಚೆ ಮನೆ ಸುಬ್ಬಮ್ಮಂಗಿವತಿ ಏಕಾದಶಿ ಉಪವಾಸ, ಎಲ್ಲೋ ಸ್ವಲ್ಪ ತಿಂತಾರಷ್ಟೇ ಉಪ್ಪಿಟ್ಟು ಅವಲಕ್ಕಿ ಪಾಯಸ. ರಾತ್ರಿಗೆಲ್ಲ ಉಪ್ಪಿಟ್ಟೇ ಗತಿ, ಎಲ್ಲೋ ನಾಲ್ಕು ಚಪಾತಿ, ಪಕ್ಕದ ಮನೆಯ ರಾಮೇಗೌಡರ ಸೀಮೆ ಹಸುವಿನ ಹಾಲು ಒಂದೆರಡು ಲೀಟ್ರು. ಇಂಥ ಉಪವಾಸದಿಂದ ಏನ್ತಾನೆ ಉಪಯೋಗ ಅಂತ ತಮಾಷೆಯಾಗಿ ಬರೀತಾರೆ. ಹಿಂದಿಯಲ್ಲಿ ಹೇಳ್ತಾರೆ, ಮನಮೆ ಹರಿಕಾ ಸ್ಮರಣನ ಕರತೆ ಕರತೆ ಹೇ ಉಪವಾಸ ವ್ರತ. ಮನಮೆ ಹರಿಕಾ ಸ್ಮರಣನ ಕರತೆ ಕರತೆ ಹೇ ಉಪವಾಸ ವ್ರತ, ಉರಗ ವಾತ ಅಶನಕ ಹೆಲಾತ ವರ ವೈಕುಂಠ ನಹಿ ಕಬುಜಾತ. ಉರಗ ವಾತ ಅಶನಕ ಹೆಲಾತ ವರ ವೈಕುಂಠ ಕಭೀ ನಹಿ ಜಾತ ನಹಿ ಕಬುಜಾತ. ಹಾವು ಏನು ವೈಕುಂಠಕ್ಕೆ ಹೋತೆ ಉಪವಾಸ ಮಾಡಿ? ಆದ್ದರಿಂದ ಮನಸ್ಸಿನಲ್ಲಿ ಹರಿಯ ನಾಮಸ್ಮರಣೆ ಮಾಡಿ ಉಪವಾಸ ಮಾಡಿದರೆ ಮಾತ್ರ ಅದರ ಫಲ ಸಿಗ್ತದೆ ಅಂತ ಹೇಳ್ತಾರೆ. ಹಾಗೆ ಹರಿನಾರಾಯಣ ನಿತಸ್ಮರಣಸೆ ಫಲಪಾವೈ ವ್ರತ ಅನಶನಕ, ಹರಿನಾರಾಯಣ ನಿತಸ್ಮರಣಸೆ ಫಲಪಾವೈ ವ್ರತ ಅನಶನಕಿ, ಅನುದಿನ ಮನಮೇ ಧ್ಯಾನ ಲಗಾಕರ ಜಪನ ಕರೆ ನಾರಾಯಣಕಿ. ಅನುದಿನ ಮನಮೇ ಧ್ಯಾನ ಲಗಾಕರ ಜಪನ ಕರೆ ನಾರಾಯಣಕಿ. ಹಾಗಾದರೆ ಉಪವಾಸ ಮಾಡುವುದು ನಿಜವಾಗಿಯೂ ಕೂಡ ಶ್ರೇಷ್ಠವಾದದ್ದು. ಮನಸ್ಸು ಭಗವಂತನಲ್ಲಿರಬೇಕು. ಉಪವಾಸ ಸೈಂಟಿಫಿಕಲಿ ಕೂಡ ಎಷ್ಟು ಶ್ರೇಷ್ಠವಾದದ್ದು ಅಂತ ಹೇಳ್ತಾರೆ ನೋಡ್ರಿ. ರೆಗ್ಯುಲರ್ ಫಾಸ್ಟಿಂಗ್ ಕ್ಯಾನ್ ಡಿಕ್ರೀಸ್ ಯುವರ್ ಲೋ ಡೆನ್ಸಿಟಿ ಲಿಪೊಪ್ರೋಟೀನ್ ಆರ್ ಬ್ಯಾಡ್ ಕೊಲೆಸ್ಟ್ರಾಲ್. ಇಟ್ಸ್ ಆಲ್ಸೋ ಥಾಟ್ ದಟ್ ಫಾಸ್ಟಿಂಗ್ ಮೇ ಇಂಪ್ರೂವ್ ದ ವೇ ಯುವರ್ ಬಾಡಿ ಮೆಟಬಲೈಸಸ್ ಶುಗರ್. ದಿಸ್ ಕ್ಯಾನ್ ರೆಡ್ಯೂಸ್ ದ ರಿಸ್ಕ್ ಆಫ್ ಡೆವಲಪಿಂಗ್ ಡಯಾಬಿಟಿಸ್. ಆದ್ದರಿಂದ ನಮ್ಮ ಬಾಡಿಯ ಲಿಪೊಪ್ರೋಟೀನ್ ಹಾಗೂ ಬ್ಯಾಡ್ ಕೊಲೆಸ್ಟ್ರಾಲ್ ಸಾಂದ್ರತೆಯನ್ನು ಕಡಿಮೆ ಮಾಡುವಲ್ಲಿ ಹಾಗೂ ಡಯಾಬಿಟಿಸನ್ನು ನಿಯಂತ್ರಿಸುವಲ್ಲಿ ಉಪವಾಸ ಬಹಳ ಉಪಕಾರಿಯಾದದ್ದು ಅಂಥೇಳಿ ವೈಜ್ಞಾನಿಕವಾಗಿ ಕೂಡ ಸೈಂಟಿಫಿಕಲಿ ಕೂಡ ಹೇಳ್ತಾರೆ. ಆ ಕಾರಣದಿಂದ ನಾವು ಉಪವಾಸ ಮಾಡಬೇಕು. ಆದರೆ ಉಪವಾಸ ಮಾಡಿದಾಗ ನಮ್ಮ ಇಂದ್ರಿಯಗಳಿಗೆ ಕೂಡ ವಿಷಯೋಪಭೋಗಗಳಿಂದ ಉಪವಾಸ ಕೆಡವಿ ಭಗವಂತನಲ್ಲಿ ನಮ್ಮ ಇಂದ್ರಿಯಗಳನ್ನು ಬಲವಂತವಾಗಿಯಾದರೂ ನಿಯೋಜಿಸಬೇಕು. ಯಾಕೆಂದರೆ ಮೊದಲು ಬಲವಂತ ಮಾಡಬೇಕು, ಕೊನೆಗೆ ತಾವೇ ಬರ್ತವೆ.
ಹಾಗೆ ಅದರ ರುಚಿ ಸಿಗಬೇಕಲ್ಲ. ಆದ್ದರಿಂದ ಬಲವಂತವಾಗಿ ಆದರೂ ಆ ಇಂದ್ರಿಯಗಳನ್ನು ಉಪವಾಸ ಕೆಡವಿ ಭಗವಂತನಲ್ಲಿ ನಿಯೋಜಿಸಿ ಉಪವಾಸ ಮಾಡಿದಾಗ ಅದರ ಸಂಪೂರ್ಣ ಫಲ ಪ್ರಾಪ್ತವಾಗ್ತದೆ. ನಾಳಿನ ದಿನ ಆಷಾಢ ಏಕಾದಶಿ, ಎಲ್ಲರೂ ಕೂಡ ನಾಳಿನ ಇಡೀ ದಿನ ಆ ಹರಿಯ ನಾಮಸ್ಮರಣೆಯನ್ನು ಮಾಡುತ್ತಾ ಹರಿಯ ಪಾದಾರವಿಂದಗಳಲ್ಲಿ ಭೃಂಗವಾಗಿ ನಾವೆಲ್ಲರೂ ವಿಹಾರ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಸುಭಾಷಿತವನ್ನು ಮುಂದಿಡ್ತಾ ಇದ್ದೇನೆ. ನಾಳೆ ಮುಂದಿನ ಸುಭಾಷಿತದಲ್ಲಿ ಮತ್ತೆ ಭೇಟಿಯಾಗೋಣ. ಸುಭಾಷಿತ ಓದಿಬಿಡ್ತೇನೆ ಒಂದ್ಸಲ. ಕಿಂ ಕುರುವಂತಿ ಫಲಾಶನಂನ ವಿಹಗಾಹ ಕಿಂ ನೌತವೋ ಭುಂಜತೆ ದದ್ಯಾದೀನ ನಿಲಂ ಪಿಬಂತಿ ಕಿಮುನೋ ಸರ್ಪ ವಿಷಾಣು ವಿಷೇಣು ಅಧುರಾಹ ಸ್ಯಾದೇವಂ ಯದಿ ವೈ ವ್ರತಿ ವ್ರತಧರಾಹ ತೇಸ್ಯುಸ್ತದಾ ನಿಶ್ಚಿತಂ ತಸ್ಮಾತ್ ಯಸ್ಸು ಕೃತಿ ಸಯಾತಿ ಸುಖದಂ ಲೋಕಂ ಹರೇರ್ ಜ್ಞಾನವಾನ್. ನಮಸ್ಕಾರ.